ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಸೆಕೆಂಡ್ ರೌಂಡ್ ಯಾವಾಗ ಶುರು ಆಗುತ್ತೆ ಶುರು ಆಗುತ್ತೆ ಅಂತ ಇದ್ದರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ನಿಮಗೆ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಶುರು ಆಗುತ್ತೆ ಒಂಬತ್ತನೇ ತಾರೀಕಿಂದ ನಿಮಗೆ ಶುರು ಆಗುತ್ತೆ ಅಂತ ಅಡ್ಮಿಷನ್ ಕೂಡ ಮಾಡಿದ್ದಾರೆ ಏನು ಎಂಟನೇ ತಾರೀಕು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡಿದ್ದಾರೆ ಯಾವ್ದಾರು ಹೊಸದಾಗಿ ಕಾಲೇಜುಗಳು ಎರಡಾಗಿದ್ದಾವೆ ಅವುಗಳು ಅದೇ ರೀತಿ ಯಾವೆಲ್ಲ ಸೀಟ್ಗಳು ಕೂಡ ಇದಾವೆ ಅನ್ನೋಂಥ ಅನ್ನೋದನ್ನ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಯಾರು ಫೋರ್ಫಿಲ್ ಮಾಡಿದ್ದಾರೆ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲರೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ ಯಾರು ಸೆಕೆಂಡ್ ಹೋರ್ ಒಣೆಗೆ ಹೋಗ್ತಿದ್ದಾರೆ ಎಲ್ಲರೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಎಂಟು ಎಂಟನೇ ತಾರೀಕು ಎಂಟನೇ ತಾರೀಕು ಹನ್ನೊಂದು ಗಂಟೆ ನಂತರ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟವಾಗುತ್ತೆ ನಂತರ ಯಾರೆಲ್ಲ ಕಾಸ್ಟ್ ಡೆಪ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಕೇಳ್ತಾ ಇದ್ರಲ್ಲಪ್ಪ ಸಿ ಟಿ ಸಾರಿ ನೀಟ್ ಅವರು ಕೇಳ್ತಾ ಇದಾರಲ್ಲಪ್ಪ ಯಾವಾಗ ಯಾವಾಗ ಮಾಡೋದು ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಒಂಬತ್ತರಿಂದ ಹನ್ನೊಂದು ನೈನ್ತ್ ನೈನ್ ಇಂದ ನಿಮಗೆ ಟೈಮ್ ಇರುತ್ತೆ ಅದನ್ನು ಮೆನ್ಷನ್ ಮಾಡ್ತಾರೆ ಯಾರು ಮಾಡಬೇಕು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಅಲರ್ಟ್ ಆಗಿರಿ ಐವತ್ತು ಸಾವಿರ ಬಂದ್ಬಿಟ್ಟು ಎಸ್ ಸಿ ಟಿ ಅವರಿಗೆ ನಾವು ಉಳಿದವರಿಗೆಲ್ಲ ಒಂದು ಲಕ್ಷ ಅಲರ್ಟ್ ಆಗಿರಿ ಒಂಬತ್ತರಿಂದ ಹನ್ನೊಂದು ಶೀಘ್ರದಲ್ಲೇ ನೋಟಿಫಿಕೇಶನ್ ಓಡಿಸ್ತಾರೆ ಯಾರು ಯಾರು ಕಟ್ಟಬೇಕು ಅಂತ ಇಂಥ ರಿಅರೇಂಜು ಮಾಡಿಫೈ ಡಿಲೀಟು ರಿಆರ್ಡರ್ ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿ ಚಾಯ್ಸ್ ಇರುತ್ತಲ್ಲ ಸಾರಿ ನಿಮ್ಮದು ಆಲ್ರೆಡಿ ಆಯ್ಕೆ ಮಾಡಿರ್ತಾರೆ ಕಾಲೇಜುಗಳನ್ನು ಅದನ್ನು ಮಾಡಿಫೈ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಅದೇ ರೀತಿ ರೀಆರ್ಡರ್ ಮಾಡ್ಬೋದು ಗ್ಯಾಪ್ ನೋಡ್ಕೊಳ್ಳಿ ಸೆಕೆಂಡ್ ರೋಡ್ಲಿ ಯಾವುದೇ ರೀತಿ ನೀವು ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಇರೋದ್ರಲ್ಲೇ ನೀವು ಮಾಡಿಫೈ ರಿಅರೇಂಜು ಡಿಲೀಟ್ ಮಾಡ್ಬೋದು ಅದಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಎಂಟನೇ ತಾರೀಕಿಂದ ಎಂಟನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಯಿಂದ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆವರೆಗೂ ನಿಮಗೆ ಟೈಮ್ನ ಕೊಟ್ಟಿದ್ದಾರೆ ಗ್ಯಾಪ್ ನೋಡ್ಕೊಳ್ಳಿ ಎಂಟನೇ ತಾರೀಕು ಎರಡು ಗಂಟೆಯಿಂದ ಹನ್ನೊಂದನೇ ತಾರೀಕು ಎರಡು ಗಂಟೆವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳನ್ನ ನೋಟಿಲೈಸ್ ಮಾಡ್ಕೋಬಹುದು ನಂತರ ರಿಸಲ್ಟ್ ಯಾವಾಗ ಬರುತ್ತೆ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಕೂಡ ಪ್ರಾವಿಜನಲ್ ರಿಸಲ್ಟ್ ಕೂಡ ಅಂತ ನಂತರ ಫೈನಲ್ ರಿಸಲ್ಟ್ ಕೂಡ ಬಿಡ್ತಾರೆ ಸೇಮ್ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಮಾಡಿದ್ರು ಪ್ರಾವ್ ರಿಸಲ್ಟ್ ಬಿಟ್ಟು ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇದ್ದರೆ ಅದನ್ನು ಮೇಲ್ ಮಾಡಿ ಅಂತ ಬಿಟ್ಟಿದ್ರಲ್ಲ ಅದೇ ರೀತಿ ಕೂಡ ಮಾಡ್ತಾ ಇದ್ದಾರೆ ಅದು ಯಾವಾಗ ಬರುತ್ತೆ ಅದೇ ರೀತಿ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನ ಓಲ್ಡ್ ಮಾಡಿದ್ದಾರೆ ಮೀನ್ಸ್ ಆಮೇಲೆ ಹೇಳ್ತಾರೆ ಇಲ್ಲಿ ಯಾವಾಗ ಇಷ್ಟೆಲ್ಲ ಬೆರ್ಸೆಸಿಯಾಗಿ ಮುಗಿಯುತ್ತೆ ಅದನ್ನು ನೋಡಿಕೊಂಡು ನಿಮಗೆ ರಿಸಲ್ಟ್ನ ಬಿಡ್ತಾರೆ ಒಟ್ಟಾರೆ ಎಂಟನೇ ತಾರೀಕು ನಿಮಗೆ ಶುರುವಾಗುತ್ತೆ ಸೀಟ್ಮೆಂಟ್ಸ್ ಕೂಡ ಬಿಡ್ತಾರೆ ನೀಟ್ ಅವರು ಯಾರು ಫೀಸ್ ಪೇಮೆಂಟ್ ಇದೆ ಅವರು ಒಂಬತ್ತರಿಂದ ಹನ್ನೊಂದನೇ ತಾರೀಕು ಟೈಮ್ ಇದೆ ಅವರು ಯಾರು ಫೀಸ್ ಪೇಮೆಂಟ್ನ ಮಾಡ್ಕೋಬೇಕಾಗುತ್ತೆ ರಿಅರೆಂಜು ಮಾಡಿಫೈ ಡೆಲಿಟ್ ಬಂದ್ಬಿಟ್ಟು ಎಂಟನೇ ತಾರೀಕಿನಿಂದ ಹನ್ನೊ ತಾರೀಕು ವರೆಗೂ ನಮಗೆ ಟೈಮ್ನ ಕೊಡ್ತಾರೆ ನಂತರ ನಿಮಗೆ ಅಫಿಷಿಯಲ್ ಆಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಇದನ್ನ ಗ್ಯಾಪ್ನ ಇಟ್ಕೊಳ್ಳಿ ನಂತರ ಮೇಯ್ನಾಗಿ ನಂತರ ಆಫ್ಟರ್ ರಿಸಲ್ಟ್ ಏನೋ ಅಂತ ಪ್ರಕ್ರಿಯೆ ಏನಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಗ್ಯಾಪ್ ನೋಡ್ಕೊಳ್ಳಿ ಆಲ್ರೆಡಿ ಸಿ ಟಿ ಅವರಿಗೆ ಗೊತ್ತು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಶುರು ಆಗುತ್ತೆ ಅಲ್ಲಿ ನೀವು ಮತ್ತೆ ಚಾಯ್ಸ್ ಎಂಟ್ರಿ ಮಾಡಿ ಮತ್ತೆ ನೀವು ಓಲ್ಡ್ ಮಾಡ್ಕೊಂಡು ಹೋಗಬೇಕಾದ್ರೆ ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು ಇನ್ ಕೇಸ್ ನೀವು ಸೆಕೆಂಡ್ ರೌಂಡಲ್ಲಿ ಸಿ ಟಿ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಓಲ್ಡ್ ಮಾಡಿದ್ರೆ ಅದಕ್ಕೂ ಕೂಡ ಫೀಸನ್ನು ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ ಫೀಸ್ ಪೇಮೆಂಟ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗಬೇಕಾಗುತ್ತೆ ಬಟ್ ಅವರು ಅಲ್ಲಿ ಫಸ್ಟ್ ರೌಂಡಲ್ಲಿ ಓಲ್ಡ್ ಮಾಡಿದ್ರೆ ಅದೇ ರೀತಿ ಫೀಸ್ ಪೇ ಮಾಡೋ ಅಗತ್ಯತೆ ಇರಲಿಲ್ಲ ಓಲ್ಡ್ ಮಾಡಿದ್ರೆ ಫಸ್ಟ್ ರೌಂಡಲ್ಲಿ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ನೀವು ಸೀಟ್ನ ಓಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋದರೆ ನೀವು ಇಲ್ಲಿ ಕೂಡ ಫೀಸ್ ಪೇಮೆಂಟ್ ಕೂಡ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ಕೊಟ್ಟಿದ್ದಾರೆ ಯಾರಿಗೆ ಏನು ಎತ್ತ ಯಾವ ರೀತಿ ಅಲೋಟ್ಮೆಂಟ್ ಆಗುತ್ತೆ ಐಯರ್ ಆಪ್ಷನ್ ಅಂದರೆ ಏನು ಅಂತ ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಕೂಡ ಮಾಡ್ತೀವಿ ನೋಡ್ಕೊಳ್ಳಿ ನೀಟ್ರದ್ದು ಕೂಡ ಮೆಷನ್ ಮಾಡಿದ್ದಾರೆ ನಂತರ ನೆಕ್ಸ್ಟ್ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಯಾವುದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅದನ್ನ ಕಡ್ಡಾಯವಾಗಿ ಪ್ರವೇಶ ಪಡಿಬೇಕು ಅದೇ ರೀತಿ ಮೆರಿಟ್ ಅದೇ ರೀತಿ ಆಪ್ಷನ್ ಗಳ ಪರಿಗಣಿಸಿ ನಿಮಗೆ ಸೀಟ್ ಹಂಚಿಕೆ ಮಾಡ್ತೀವಿ ಅದನ್ನು ನಿರಾಕರಣೆ ಮಾಡೋದಿಲ್ಲ ಅಂತ ಹೇಳಿದರೆ ಕಾನೂನು ಕ್ರಮ ಮಾಡ್ತೀವಿ ಯಾವ ವಿದ್ಯಾರ್ಥಿಗಳು ಶುಲ್ಕ ಪಾವತಿ ಮಾಡಿದಲ್ಲಿ ಅದೇ ರೀತಿ ಕಾಲೇಜಿಗೆ ಹೋಗ್ದಲ್ಲಿ ಇದ್ದರೆ ಅವರು ವಿರುದ್ಧ ಕಾನೂನು ಕ್ರಮ ಆಗ್ತೀವಿ ಮಾಪ ಹೊತ್ತಿನಲ್ಲಿ ಭಾಗವಹಿಸಬೇಕಾದ್ರೆ ಯಾರಾದರೂ ಹಂಚಿಕೆ ವಿದ್ಯಾರ್ಥಿಗಳಿಗೆ ಅದರ ವೇಳಾಪಟ್ಟಿ ಪ್ರಕಾರ ಅದನ್ನು ಭಾಗವಹಿಸಬಹುದಾಗಿರುತ್ತೆ ಅಂದರೆ ಏನೋ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲೋಟ್ಮೆಂಟ್ ಆಗಿಲ್ಲ ಅಂದರೆ ಮಾಪ್ ರೌಂಡ್ಗೆ ಹೆಚ್ಚಪಟ್ಟು ಹೆಚ್ಚೆ ಪಟ್ಟರೆ ಅಥವಾ ಮಾಪ್ ರೌಂಡ್ಗೆ ಅಲೌಟ್ ಆಗಿದ್ದು ಕೂಡ ಹೋಗಬೇಕು ಅಂತ ರೂಲ್ಸ್ಗಳಿದ್ದಾವೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೋದಾಗುತ್ತೆ ಅದೇ ರೀತಿ ದಂತೆ ದಂತ ವೈದ್ಯಕೀಯ ಸೀಟ್ ಪಡೆದವರಿಗೆ ಅವರು ಕೂಡ ಅನುಮತಿ ಇಲ್ಲ ಮೀನ್ಸ್ ಈಗ ಆಲ್ರೆಡಿ ನಿಮಗೆ ಡೆಂಟಲ್ ಸಿಕ್ಕಿದ್ರೆ ನೀವು ಮತ್ತೆ ನೀವು ಅಲ್ಲಿ ರೌಂಡಲ್ಲಿ ಡೆಂಟಲ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರೆ ಸೇಮ್ ಆಯುಷ್ ಕೂಡ ಸೇಮು ಡೆಂಟಲ್ ಕೂಡ ಸೇಮು ನಿಮಗೆ ಅವಕಾಶ ಇರುವುದಿಲ್ಲ ಆಲ್ರೆಡಿ ಸಿಕ್ಕಿದ್ರೆ ಮತ್ತೆ ನೀವು ಮಾಪಾಪ್ ರೌಂಡಲ್ಲಿ ಮತ್ತೆ ಡೆಂಟಲ್ನ ಚೂಸ್ ಮಾಡ್ತೀನೋದ್ರಾಗೋದಿಲ್ಲ ಆಯುಷ್ ಚೂಸ್ ಆಗೋದಿಲ್ಲ ಬಟ್ ಮೆಡಿಕಲ್ಗೆ ಮಾತ್ರ ಅಂತ ಮೇಷನ್ ಕೂಡ ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಳಿ ಸಿಟಿ ವಿದ್ಯಾರ್ಥಿಗಳು ಕೂಡ ನೋಡ್ಕೊಳ್ಳಿ ಅಲ್ಲಿ ಯಾವ ರೀತಿ ಚಾಯ್ಸ್ ಸ್ಟೋರ್ ಯಾವ ರೀತಿ ಮಾಡಬೇಕು ಚಾಯ್ಸ್ ಒನ್ ಅವರು ಯಾವ ರೀತಿ ಮಾಡಬೇಕು ಚಾಯ್ಸ್ ಥ್ರೀ ಅವರು ರೀತಿ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ಚಾಯ್ಸ್ ಒನ್ ಅವರು ಸಿಟಿ ವಿದ್ಯಾರ್ಥಿಗಳು ಇರ್ತಾ ಇದ್ದೀನಿ ಸೆಕೆಂಡ್ ರೌಂಡಲ್ಲಿ ಸಿಟಿ ವಿದ್ಯಾರ್ಥಿಗಳು ಚಾಯ್ಸ್ ಒಂದು ಕೊಟ್ಟರೆ ಪೇ ಮಾಡಿ ಅಡ್ಮಿಷನ್ ಆಗ್ತೀರಾ ಚಾಯ್ಸ್ ಟೂನ ಕೊಟ್ಟರೆ ಸೀಟ್ಗೆ ಎಷ್ಟು ಅಮೌಂಟ್ ಇದೆ ಚಾಯ್ಸ್ ಟೂ ಅಲ್ಲಿ ಯಾವುದೋ ಒಂದು ಕಾಲ ಸಿಕ್ಕಿದೆ ಅದ್ರದ್ದು ಎಷ್ಟು ಅಮೌಂಟ್ ಇದೆ ಅಷ್ಟನ್ನು ಪೇ ಮಾಡಿ ಓಲ್ಡ್ ಮಾಡಿಕೊಂಡು ನೀವು ನೆಕ್ಸ್ಟ್ ಒನ್ಗೆ ಹೋಗ್ತೀರಾ ಇದು ಕಡ್ಡಾಯ ನಿಮಗೆ ನಿಮಗೆ ಸೆಕೆಂಡ್ ಎಕ್ಸ್ಟ್ರೆಂಡ್ ರೌಂಡಲ್ಲಿ ಯಾವ ಸೀಟ್ ಸಿಗುತ್ತೆ ಅದು ಅಲಾಟ್ಮೆಂಟ್ ಆಗುತ್ತೆ ಹೋಗ್ತೀರಾ ಇನ್ ಕೇಸ್ ಫೀಸ್ ಎಕ್ಸೆಸ್ ಆಗಿದ್ದರೆ ಅದನ್ನು ಪೇ ಮಾಡಬೇಕಾಗುತ್ತೆ ಅಥವಾ ನೀವೇ ಎಕ್ಸ್ಟ್ರಾ ಫೀಸ್ ಕಟ್ಟಿದರೆ ಅದನ್ನು ಸಿಕ್ಕೇ ಅವರು ಪೇ ಮಾಡ್ತಾರೆ ಈ ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದರೆ ವಿದ್ಯಾರ್ಥಿಗಳು ಗಮನಿಸ್ಬೋದು ಎಂಟನೇ ತಾರೀಕಿಂದ ನಿಮಗೆ ಶೆಡ್ಯೂಲ್ ಕೂಡ ಶುರುವಾಗುತ್ತೆ ಎಲ್ಲ ವಿದ್ಯಾರ್ಥಿಗೆ ಆಲ್ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್